ಭಾರತದ ರಾಷ್ಟ್ರಧ್ವಜ ಅಂಗೀಕಾರ ದಿನಾಚರಣೆ ಭಾರತ ಸೇವಾದಳ ಜಿಲ್ಲಾ ಸಮಿತಿಯಿಂದ ಕಾರ್ಯಕ್ರಮ ಆಯೋಜನೆ ಶೈಕ್ಷಣಿಕ ವಿಭಾಗದ ಮುಖ್ಯಸ್ಥರಿಗಾಗಿ ಶೈಕ್ಷಣಿಕ ಪರಿವಾರದ ಸಭೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನರಿಂದ ಉದ್ಘಾಟನೆ ವಿಶ್ವಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ಪತ್ರಿಕೋದ್ಯಮ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುರಿತು ವಿಚಾರಗೋಷ್ಠಿ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ರಾಜಾಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತರುಣ ಸಂಘದಿಂದ ಹುಟ್ಟುಹಬ್ಬ ಆಚರಣೆ ಜಿಎಸ್ಟಿ ಹಾಗೂ ಆದಾಯ ತೆರಿಗೆ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಗುರುಕುಲ್ ಡಿಗ್ರಿ ಕಾಲೇಜಿನಲ್ಲಿ ಜಾತಿ ಫೌಂಡೇಶನ್ ವತಿಯಿಂದ ಕಾರ್ಯಾಗಾರ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಕೋರ್ಸ್ಗಳ ಪ್ರವೇಶ ಆರಂಭ 143 ಕೋರ್ಸ್ ಅಭ್ಯರ್ಥಿಗಳು ಅವಕಾಶವಿದೆ ಎಂದು ವಿಜಯಪುರ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಡಾಕ್ಟರ್ ಎಸ್ ರಾಧಾ ಕಲಬುರಗಿ ಜಿಲ್ಲಾ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ಜುಲೈ 25 ರಂದು ಸಭೆ ಅಸೋಸಿಯೇಷನ್ ಸದಸ್ಯರಿಗಾಗಿ ಜಿಎಸ್ಟಿ ಕುರಿತು ಚರ್ಚಿಸಿ ಮಾಹಿತಿ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಜುಲೈ 22 ರಂದು ರಾಷ್ಟ್ರಧ್ವಜ ಅಂಗೀಕಾರ ದಿನಾಚರಣೆ ಮಾಡಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತೀವ್ರ ಅಸಮಾಧಾನ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮರ್ಖೇಡ್ಕರ್ ಭಾರತ ಸೇವಾದಳ ಜಿಲ್ಲಾ ಸಮಿತಿಯಿಂದ ಇಂದು ಭಾರತದ ರಾಷ್ಟ್ರಧ್ವಜ ಅಂಗೀಕಾರ ದಿನಾಚರಣೆ ಆಚರಿಸಲಾಯಿತು ಭಾರತ ಸೇವಾದಳ ಜಿಲ್ಲಾ ಸಮಿತಿ ಕಲಬುರಗಿ ಹಾಗೂ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆ ದರ್ಗಾ ರಸ್ತೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ರಾಷ್ಟ್ರಧ್ವಜ ಅಂಗೀಕಾರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರಧ್ವಜಾರೋಹಣವನ್ನು ನೆರವೇರಿಸಿ ಗೌರವ ವಂದನೆ ಸಲ್ಲಿಸಲಾಯಿತು ರಾಷ್ಟ್ರಧ್ವಜದ ಮಹತ್ವ ರಾಷ್ಟ್ರಾಭಿಮಾನದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕಲಬುರಗಿಯ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಭಾರತ ಸೇವಾದಳದ ಸಂಸ್ಥಾಪಕರಾದ ಡಾಕ್ಟರ್ ನಾಸು ಹರ್ಡಿಕರ್ ಅವರ ಭಾವಚಿತ್ರಕ್ಕೆ ಭಾರತೀಯ ಸೇವಾದಳ ಜಿಲ್ಲಾ ಸಮಿತಿ ಕಲಬುರಗಿಯ ಉಪಾಧ್ಯಕ್ಷರಾದ ಎಂಎಸ್ ಜಗದೀಶ್ ಅವರು ಪೂಜೆ ಸಲ್ಲಿಸಿದರು ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಬಸಂತಬಾಯಿ ಡಿ ಅಕ್ಕಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಭಾರತೀಯ ಸೇವಾದಳ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಿವಲಿಂಗಪ್ಪ ಗೌಳಿಜಿ ಪ್ರಧಾನ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು ಇಂದು ಜುಲೈ 22 ಈ ಒಂದು ದಿನವನ್ನು ನಮ್ಮ ಒಂದು ಪವಿತ್ರವಾದ ದಿನವೆಂದು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಇದು ಏಕೆ ಈ ಪವಿತ್ರವಾದ ದಿನ ಅಂತ ನಾವು ಹೇಳಬೇಕಂತಂದ್ರೆ ಸ್ವತಂತ್ರ ಸಿಕ್ಕು ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆತು ಅದಕ್ಕಿಂತ ಪೂರ್ವದಲ್ಲಿ ಯಾವ ರಾಷ್ಟ್ರಧ್ವಜವನ್ನು ನಮಗೆ ಒಂದು ಅವಶ್ಯಕತೆ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಜುಲೈ 22ರಂದು ಈ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿರವರ ನೇತೃತ್ವದಲ್ಲಿ ಡಾಕ್ಟರ್ ನಾಸು ಹರ್ಡಿಕರ್ ಅವರ ನೇತೃತ್ವದಲ್ಲಿ 7 ಜನರ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯು ಈ ಒಂದು ನಮ್ಮ ರಾಷ್ಟ್ರಧ್ವಜವನ್ನು ನಮ್ಮ ರಾಷ್ಟ್ರಕ್ಕೆ ಸಮರ್ಪಣೆಯನ್ನು ಮಾಡಿರ್ತಾರೆ ಆ ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಿರುವಂಥ ದಿವಸ 22ನೇ ಜುಲೈ ಈ ತಾರೀಕು ನಾವು ಪವಿತ್ರ ದಿನವೆಂದು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಇಡೀ ನಾಡಿನಾದ್ಯಂತ ಮತ್ತು ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅಂಗೀಕಾರ ದಿನಾಚರಣೆ ಅಂತ ಇವತ್ತು ಭಾರತ ಸೇವಾದಳ ಸಂಸ್ಥೆಯವರು ಆಚರಣೆ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿನೂ ಕೂಡ ಭಾರತ ಸೇವಾದಳದ ಸಂಸ್ಥೆ ಈ ಒಂದು ನಾನು ಕಾರ್ಯದರ್ಶಿಯಾಗಿದ್ದು ಇವತ್ತು ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಇವತ್ತು ರಾಷ್ಟ್ರ ಧ್ವಜಾರೋಹಣವನ್ನು ಅರಳಿಸಿ ಇದರ ಬಗ್ಗೆ ಒಂದು ಇಡೀ ನಾಡಿನಾದ್ಯಂತ ಈ ಒಂದು ವಿಚಾರವನ್ನು ಎಲ್ಲರಿಗೂ ಮುಟ್ಟಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತಿನ ಒಂದು ರಾಷ್ಟ್ರಧ್ವಜವನ್ನು ಅರಳಿಸಿರುವಂಥದ್ದು ರಾಷ್ಟ್ರಧ್ವಜವನ್ನು ಸಮರ್ಪಣೆ ಮಾಡಿಕೊಂಡಿರುವಂಥದ್ದು ನಾವು ಅಂಗೀಕಾರ ಮಾಡಿಕೊಂಡಿರುವಂಥ ದಿವಸ ಭಾಳ ಪವಿತ್ರವಾದ ದಿನಾಚರಣೆ ಇದೆ ಇಂದಿನ ದಿವಸ ಮಕ್ಕಳಿಗೆ ರಾಷ್ಟ್ರಾಭಿಮಾನ ರಾಷ್ಟ್ರಭಕ್ತಿ
ರಾಷ್ಟ್ರ ಪ್ರೇಮ, ರಾಷ್ಟ್ರ ಧ್ವಜದ ಬಗ್ಗೆ ಗೌರವ, ರಾಷ್ಟ್ರ ಲಾಂಛನ, ರಾಷ್ಟ್ರದ ಗೀತೆ, ರಾಷ್ಟ್ರದ ಭಾಷೆ ಮತ್ತು ರಾಷ್ಟ್ರ ಸಂವಿಧಾನವನ್ನು ಕುರಿತು ಬಹಳ ಇವತ್ತು ನಾವು ಮಕ್ಕಳಿಗೆ ತಿಳುವಳಿಕೆ ನೀಡಬೇಕಾಗಿದೆ. ಹಿಂದೆಂದಿಗಿಂತಲೂ ಈಗ ನಮ್ಮ ರಾಷ್ಟ್ರದ ಪ್ರೇಮವನ್ನು ಯುವಕರಲ್ಲಿ ಮಕ್ಕಳಲ್ಲಿ ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯ ಇವತ್ತು ಭಾರತ ಸೇವಾದಳ ಸಂಸ್ಥೆ ನೆರವೇರಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾರತೀಯ ಸೇವಾದಳ ಕೇಂದ್ರ ಸಮಿತಿಯ ಸದಸ್ಯರಾದ ಶಿವಶರಣಪ್ಪ ಜಂಬೇರಾಳ್, ನಿವೃತ್ತ ಮುಖ್ಯ ಉಪಾಧ್ಯಾಯರಾದ ಭೀಮಣ್ಣ ಬೋನಾಳ್, ಆರ್ಜಿ ಶೆಟ್ಗಾರ್ ಆಗಮಿಸಿದರು. ಅತಿಥಿಗಳಾಗಿ ಹಿರಿಯ ಉಪನ್ಯಾಸಕರಾದ ವೀರಣ್ಣ ಬೊಮ್ಮಳ್ಳಿ, ಭಾರತೀಯ ಸೇವಾದಳ ಜಿಲ್ಲಾ ಸಮಿತಿಯ ಜಿಲ್ಲಾ ಕೋಶಾಧ್ಯಕ್ಷರಾದ ರಾಜಶೇಖರ್ ಗೋನಾಯಕ್, ರಾಜ್ಯ ಸಂಪನ್ಮೂಲ ದೈಹಿಕ ಶಿಕ್ಷಕ ಶಿವಶರಣಪ್ಪ ಮಂಠಾಳೆ ಆಗಮಿಸಿದರು. ಅಧ್ಯಕ್ಷತೆಯನ್ನ ಭಾರತೀಯ ಸೇವಾದಳ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಶಶಿಲ್ ಜಿ ನಮುಷಿ ವಹಿಸಿದರು. ಭಾರತೀಯ ಸೇವಾದಳದ ಜಿಲ್ಲಾ ಸಂಘಟಕರಾದ ಚಂದ್ರಶೇಖರ್ ಜಮಾದಾರ್ ಸ್ವಾಗತ ಕೋರಿದರು. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಅವರು ಶೈಕ್ಷಣಿಕ ವಿಭಾಗದ ಮುಖ್ಯಸ್ಥರಿಗಾಗಿ ಶೈಕ್ಷಣಿಕ ಪರಿವಾರ ಸಭೆ ಉದ್ಘಾಟಿಸಿದರು. ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸುವಂತಹ ಶಿಕ್ಷಣದ ಅಗತ್ಯ ಇಂದು ಹೆಚ್ಚಾಗಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಮತ್ತು ವಿಕಾಸ್ ಅಕಾಡೆಮಿ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಶರಣ ಬಸವೇಶ್ವರ ಕೆರೆ ರಸ್ತೆಯ ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಇಂದು ಬೀದರ್, ಕಲಬುರಗಿ, ಸೇಡಂ, ಯಾದಗಿರಿ ಜಿಲ್ಲೆಗಳ ಶೈಕ್ಷಣಿಕ ವಿಭಾಗದ ವಿವಿಧ ಸ್ತರದ ಮುಖ್ಯಸ್ಥರಿಗಾಗಿ ಆಯೋಜಿಸಿದ ಶೈಕ್ಷಣಿಕ ಪರಿವಾರದ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯಸಭಾ ಸದಸ್ಯರು ಹಾಗೂ ವಿಕಾಸ್ ಅಕಾಡೆಮಿಯ ಪ್ರಧಾನ ಸಂಯೋಜಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಶಿಕ್ಷಣ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಬೇಕು, ಬದುಕನ್ನು ಎದುರಿಸುವ ಧೈರ್ಯ ನೀಡಬೇಕು. ಆದರೆ ಪದವಿ ಪಡೆದು ಹೊರಬಂದ ವಿದ್ಯಾರ್ಥಿಗಳು ಖಿನ್ನತೆಗೆ ಒಳಗಾಗುತ್ತಿರುವುದು ದುರಂತದ ಸಂಗತಿಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಗಿ ಉಪನ್ಯಾಸ ನೀಡಿದರು. ನಗರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರವೀಂದ್ರ ಮುಕ್ಕಾ ಅಧ್ಯಕ್ಷತೆ ವಹಿಸಿದರು. ವಿಕಾಸ್ ಅಕಾಡೆಮಿ ಶಿಕ್ಷಣ ವಿಭಾಗದ ಪ್ರಮುಖರಾದ ಶಿವಯ್ಯ ಮಠಪತಿ ಸ್ವಾಗತಿಸಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್, ಕಲಬುರಗಿ, ಸೇಡಂ, ಯಾದಗಿರಿ ಜಿಲ್ಲೆಗಳ ಶೈಕ್ಷಣಿಕ ವಿಭಾಗದ ಮುಖ್ಯಸ್ಥರು ಭಾಗವಹಿಸಿದರು. ವಿಶ್ವಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ಪತ್ರಿಕೋದ್ಯಮ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುರಿತು ವಿಚಾರಗೋಷ್ಠಿ ಆಯೋಜಿಸಲಾಗಿತ್ತು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಪತ್ರಿಕೋದ್ಯಮ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ವಿಷಯದ ಕುರಿತು ವಿಚಾರಗೋಷ್ಠಿಯನ್ನ ಕಲಬುರಗಿಯ ಗೋದುತಾಯಿ ನಗರದ ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಅಪರ ಜಿಲ್ಲಾಧಿಕಾರಿಗಳಾದ ಭೀಮಾಶಂಕರ್ ತೆಗ್ಗಳಿ ಅವರು ಉದ್ಘಾಟಿಸಿದರು.
ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಡಾಕ್ಟರ್ ದಯಾನಂದ್ ಅಕ್ಸರ್, ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಶ್ರೀನಿವಾಸ್ ಇರ್ನೂರ್ಕರ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ವಿಜಯವಾಣಿ ಕನ್ನಡ ದಿನ ಪತ್ರಿಕೆಯ ಹಿರಿಯ ಉಪಸಂಪಾದಕರಾದ ರಾಘವೇಂದ್ರ ದೇಸಾಯಿ, ಸಂಯುಕ್ತ ಕರ್ನಾಟಕ ಕನ್ನಡ ದಿನ ಪತ್ರಿಕೆಯ ಪ್ರೊಡಕ್ಷನ್ ಇನ್ಚಾರ್ಜ್ ಚಂದ್ರಕಾಂತ್ ದೇವಶೆಟ್ಟಿ, ಸಂಜೆವಾಣಿ ದಿನ ಪತ್ರಿಕೆಯ ವರದಿಗಾರರಾದ ವಿಜಯೇಂದ್ರ ಕುಲಕರ್ಣಿ ಮಳ್ಳಿ, ವಿಜಯ ಕರ್ನಾಟಕ ಕನ್ನಡ ದಿನ ಪತ್ರಿಕೆಯ ಉಪಸಂಪಾದಕರಾದ ನರಸಿಂಗ್ ರಾವ್ ಕೋದಂಪುರೆ, ಕರ್ನಾಟಕ ಸಂಧ್ಯಾಕಾಲ ದಿನ ಪತ್ರಿಕೆಯ ಜಾಹೀರಾತು ವ್ಯವಸ್ಥಾಪಕರಾದ ವೆಂಕಟೇಶ್ ಗುಪ್ತಾ ಅವರುಗಳನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ಪತ್ರಿಕಾ ಅಂಗ ಮಾಧ್ಯಮ ಅಂಗ ಇದು ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ನಾಲ್ಕನೇ ಅಂಗ. ಇದರ ಅರ್ಥ ಈ ಮೂರು ಅಂಗಗಳಲ್ಲಿ ಅದರಷ್ಟೇ ಒಂದು ಶಕ್ತಿಯುತವಾದ ಅಂಗ ಇದು ಪತ್ರಿಕಾ ಅಂಗ ಅಥವಾ ಮಾಧ್ಯಮ ಅಂಗ. ಈ ಮೂರು ಅಂಗಗಳು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದಲ್ಲಿ ಆಗುವ ಪ್ರತಿಯೊಂದು ಬದಲಾವಣೆಗಳು ಜನರಿಗೆ ತಿಳಿಸುವ ಕಾರ್ಯ ಇವತ್ತು ಪತ್ರಿಕಾ ರಂಗ ಮಾಡ್ತಾ ಇದೆ. ಬೋತ್ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಸರ್ಕಾರದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳಿರಬಹುದು, ನಿರ್ಧಾರಗಳಿರಬಹುದು, ಜನರಿಗೆ ತಲುಪಿಸುವ ಕಾರ್ಯ ಈ ಮಾಧ್ಯಮಗಳ ಮುಖಾಂತರ ಆಗ್ತಾ ಇದೆ. ಆದ್ದರಿಂದ ಇವತ್ತಿನ ದಿವಸ ಭಾರತದ ಆರ್ಥಿಕತೆ ಇರಬಹುದು, ರಾಜಕೀಯ ಒಂದು ಪ್ರಗತಿ ಇರಬಹುದು, ವಿಶ್ವ ಮಟ್ಟದಲ್ಲಿ ಭಾರತದ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕಾದರೆ ನಮ್ಮ ಪತ್ರಿಕಾ ರಂಗ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಭಾರತ ಬೇರೆ ರಾಷ್ಟ್ರಗಳಿಗಿಂತ ಭಿನ್ನವಾದ ರಾಷ್ಟ್ರ, ಏಕೆಂದರೆ ಇನ್ನೂ ನಮ್ಮ ರಾಷ್ಟ್ರ ಹಳ್ಳಿಗಳ ರಾಷ್ಟ್ರ. ಬಹಳಷ್ಟು ಜನ, ಬಹಳಷ್ಟು ಶೇಕಡ 60% ಜನ ಇನ್ನೂ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಇವತ್ತು ಟಿ ವಿ ಕೂಡ ಇಲ್ಲ. ಇವತ್ತೇ ಕೂಡ ಭಾಳಷ್ಟು ಜನ ಇದರಲ್ಲಿ ಅವರಿಗೆ ಸರ್ಕಾರದಲ್ಲಿ ಆಗುವ ನಮ್ಮ ದೇಶದಲ್ಲಿ ಆಗುವ ಪ್ರಮುಖ ತೀರ್ಮಾನಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಸ್ಕೀಮ್ಸ್ಗಳಿರ್ಬೋದು, ಒಳ್ಳೆಯ ಘಟನೆಗಳಿರ್ಬೋದು, ಕೆಟ್ಟ ಘಟನೆಗಳಿರ್ಬೋದು, ಸರ್ಕಾರ ಜನಕ್ಕೆ ತಲುಪಿಸುವ ಕೆಲಸ ಪತ್ರಿಕಾ ರಂಗ ಇವತ್ತು ಮಾಡ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕರಾದ ಎಂ ವೈ ಪಾಟೀಲ್ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವನಿತಾ ಜಾಧವ್, ಆಡಳಿತಾಧಿಕಾರಿಗಳಾದ ಪ್ರಕಾಶ್ ಕವಿಶೆಟ್ಟಿ, ವಿಶ್ವಜ್ಯೋತಿ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ತಿಳ್ಗೋಳ್, ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ ಸೇರಿದಂತೆ ರಾಜು ಶೆಟ್ಟಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತರುಣ ಸಂಘದಿಂದ ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ಆಚರಿಸಲಾಯಿತು. ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು ಹಾಗೂ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿಯ 46ನೇ ವಾರ್ಡ್ ರಾಜಾಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ ತರುಣ ಸಂಘದ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂಎನ್ ಸುಗಂಧಿ ವಹಿಸಿದರು. ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ
ರಾಜಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ತರುಣ ಸಂಘದ ಒಂದು ಪಂಚಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಕೇಕ್ ಕಟ್ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ನಮ್ಮ ಸೋದರರಂತ ಖ್ಯಾತ ಉದ್ಯಮಿದಾರರು ಮತ್ತು ಕಾಂಗ್ರೆಸ್ ಮುಖಂಡರಂತ ಅಶೋಕ್ ಶ್ರೀವನಳ ನೇತೃತ್ವದಲ್ಲಿ ಅದೇ ರೀತಿಯಾಗಿ ರಾಹುಲ್ ಹುನ್ನಾಳೆಯವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಬಹಳ ಜನಸಂಖ್ಯೆ ಇವತ್ತು ನೂರಾರು ಜನ ಜನಸಂಖ್ಯೆ ಬಂದು ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಜೀವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿಯಾಗಿ ಶತಕೋಟಿ ದೇವರಲ್ಲಿ ನನ್ನ ಪ್ರಾರ್ಥನೆ ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಜೀವರಿಗೆ ಆರೋಗ್ಯ ಐಶ್ವರ್ಯ ಉನ್ನತ ಸ್ಥಾನದಲ್ಲಿ ಇವತ್ತಿನ ದಿವಸ ಆ ದೇವರನ್ನು ಅವರಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ದಿವಸ ಒಂದು ದುಃಖದ ಸನ್ನಿವೇಶವೇ ನಮಗೆ ನಮ್ಮ ಅಭಿಮಾನಿಗಳು ಆಗಿದೆ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ಮುಖ್ಯಮಂತ್ರಿ ಆಗುವ ಸಂದರ್ಭ ಬರಲಿದೆ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಕೇಂದ್ರದಲ್ಲಿ ಸಚಿವ ಮಾಜಿ ಸಚಿವರಾಗಿ ಅನೇಕ ಕಾರ್ಮಿಕ ಸಚಿವರಾಗಿ ಹಾಗೂ ರೈಲ್ವೆ ಸಚಿವರಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಜನಪ್ರಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಗುಲ್ಬರ್ಗದ ಸಂಸದರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇವತ್ತು ಸಂಸದನಲ್ಲಿ ಒಂದು ಶಿವಮೊಗ್ಗ ಗರ್ಜನೆಯನ್ನು ಒಂದು ಒಂದು ಮಾತನ್ನು ಆಡ್ತಿದ್ದಾರೆ ಇವತ್ತಿನ ದಿವಸ ರೂಲಿಂಗ್ನಲ್ಲಿ ಇರುವಂಥ ಪಕ್ಷದ ಒಂದು ಸರ್ಕಾರಕ್ಕೆ ದಾರಿ ತಪ್ಪಿದ ಸರ್ಕಾರಕ್ಕೆ ದಾರಿ ಸುಗಮವಾಗಿ ಸಿದ್ಧ ದಾರಿಯಲ್ಲಿ ಹೋಗುವಂಥ ಕಾರ್ಯಕ್ರಮವನ್ನು ನಮ್ಮ ಸಂಸದರು ಮತ್ತು ನಮ್ಮ ಭಾಗದ ಕಲಬುರಗಿ ಭಾಗದ ಸಂಸದರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಅವರಿಗೆ ಮಾರ್ಗದರ್ಶನವನ್ನು ಕೊಡುವಂಥ ಮೂಲಕ ಇವತ್ತಿನ ದಿವಸ ದೇಶದ ಅಭಿವೃದ್ಧಿಗೆ ಅವರು ಒಂದು ಕೈ ಜೋಡಿಸಿದ್ರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂ ಖರ್ಗೆ ಅವರಿಗೆ 75ನೇ ವರ್ಷದ ಆರ್ಥಿಕ ಶುಭಾಶಯಗಳು ದೇಶ ಕಂಡ ನಾಯಕರಲ್ಲಿ ಒಬ್ಬರಾದ ಪಾರ್ಲಿಮೆಂಟ್ ಸಂಸದೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರ 75ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ರುವಾರಿಗರಾಗಿರ್ತಕ್ಕಂಥ ನಮ್ಮ ಉದ್ಯಮದಾರರಾಗಿರ್ತಕ್ಕಂಥ ಮತ್ತು ದೀನ ದಲಿತರ ಬಂಧುಗಳಾಗಿರ್ತಕ್ಕಂಥ ಅಶೋಕ್ ಹುನಾಳಿಯವರ ನೇತೃತ್ವದಲ್ಲಿ ಈ ಹುಟ್ಟುಹಬ್ಬ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಆ ಕಾರ್ಯಕ್ರಮಕ್ಕೆ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಗೆಳೆಯರಾಗಿರ್ತಕ್ಕಂಥ ರವಿ ಹೊನ್ನಾಳಿಯವರು ಮತ್ತು ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಹೊನ್ನಾಳಿಯವರು ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಅಂಬೇಡ್ಕರ್ ಭವನದ ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ನೆರವೇರಿಸಿ ಒಂದು ದೇಶ ಕಂಡ ನಾಯಕನ ಶುಭ ಗಳಿಗೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಲಾಯಿತು ತಾವೆಲ್ಲರೂ ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಮತ್ತು ಖರ್ಗೆಯವರು 75 ವರ್ಷಗಳ ಕಾಲ ನಮ್ಮ ದೇಶದ ಸೇವೆ ಮಾಡಿದ್ದಾರೆ ಇವತ್ತಿನ ದಿನ ನಮ್ಮ ದೇಶದ 3ನೇ ಪ್ರಜೆಯಾಗಿ ಇವತ್ತಿನ ದಿನ ಕೆಲಸ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲನೇ ಪ್ರಜೆಯಾಗಿ ರಾಷ್ಟ್ರಪತಿಯವರು ಎರಡನೇ ಪ್ರಜೆಯಾಗಿ ಪ್ರಧಾನಮಂತ್ರಿಯವರು ಇವತ್ತು 3ನೇ ಪ್ರಜೆಯಾಗಿ ನಮ್ಮ ಕಲಬುರಗಿ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಮ್ಮ ಕಲಬುರಗಿ ವತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಥವರಿಗೆ ನಾವು ಇವತ್ತು ರಾಜಾಪುರ ಅಂಬೇಡ್ಕರ್ ಕಮಿಟಿ ವತಿಯಿಂದ ಮತ್ತು ಹೊನ್ನಾಳಿ ಫ್ಯಾಮಿಲಿ ವತಿಯಿಂದ ನಾವು ಇವತ್ತಿನ ದಿನ ಅವರಿಗೆ 75ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮುಖ್ಯ ಅತಿಥಿಗಳಾಗಿ ಅಶೋಕ್ ಸಿ ಹೊನ್ನಾಳಿ ರವೀಂದ್ರ ಸಿ ಹೊನ್ನಾಳಿ ಮಾಜಿ ತಾಲೂಕು ಪಂಚಾಯತ್ ಮೆಂಬರ್ ವೀರಣ್ಣಗೌಡ ಕಾಂಗ್ರೆಸ್ ಮುಖಂಡರಾದ ಜೋಹೇಬ್ ರಾಹುಲ್ ಹೆ ಹೊನ್ನಾಳಿ ಆಗಮಿಸಿದರು ಕಾರ್ಯಕ್ರಮವನ್ನ ಸುನಿಲ್ ಎಸ್ ಇಟಗಿ ನಿರೂಪಿಸಿದರು ಶೂಶರಣಪ್ಪ ಕನ್ವರ್ಕರ್ ಸ್ವಾಗತಿಸಿದರು ಸುರೇಶ್ ನೀಲೂರೆ ವಂದಿಸಿದರು ಜಿಎಸ್ಟಿ ಹಾಗೂ ಆದಾಯ ತೆರಿಗೆ ಕುರಿತು ಗುರುಕುಲ್ ಡಿಗ್ರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಲಬುರಗಿಯ ಗುರುಕುಲ್ ಡಿಗ್ರಿ ಕಾಲೇಜಿನಲ್ಲಿ ಜಾಜಿ ಫೌಂಡೇಶನ್ ವತಿಯಿಂದ ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಎಸ್ಟಿ ಮಹತ್ವ ಹಾಗೂ ಅದರ ಅರಿವು ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು ಕಲಬುರಗಿಯ ಕಮರ್ಷಿಯಲ್ ಟ್ಯಾಕ್ಸಸ್ನ ಡೆಪ್ಯೂಟಿ ಕಮಿಷನರ್ ಆದ ಮೀರಾ ಸುರೇಶ್ ಪಂಡಿತ್ ಅವರು ಜಿಎಸ್ಟಿ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು When he obtains that good or when he obtains those services from some other state, why should the taxes flow to that state and why shouldn't they come to our state? That was the basic question. All the states who were consuming were worried that their taxes are flowing to some other states. The revenue belongs to Karnataka, but the state is going to, the tax is going to some other state. So that was one major constraint in the pre-GST regime. So then they said, and also we had anomaly of
different rates of tax. I said 14.5% VAT in Karnataka, it was 12.5% there. Different commodities had different rates of taxes. So in order to do away with this anomaly, a big, great economic reform ever since independence happened in 2017 on July 1. That was the designated date for the rollout of GST, and it is now a reality. And that is pertaining to the central GST taxation. We have something very unique in our country which is not there anywhere else in the world. The state GST acts so that they can enable the tax administration across the country, within the states and also between the states and union territories. So how this taxation system works, what happens under GST, what did not exist before GST, what do we get under GST now? ಇನ್ಕಮ್ ಟ್ಯಾಕ್ಸ್ ಕುರಿತು ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ನ ಬಾಬು ರಾಯ್ ಇನ್ಕಮ್ ಟ್ಯಾಕ್ಸ್ ಕುರಿತು ಅರಿವು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಗುರುಕುಲ್ ಡಿಗ್ರಿ ಕಾಲೇಜಿನ ಸಂಯೋಜಕರಾದ ನರಸಿಂಹ ಭಟ್, ನಿರ್ದೇಶಕರಾದ ಶಿವಪ್ರಸಾದ್ ಜಾಜಿ, ಕೋಆರ್ಡಿನೇಟರ್ ಡಾಕ್ಟರ್ ಎಸ್ ಬಿ ಹಾಗರ್ಗಿ, ಪ್ರಾಂಶುಪಾಲರಾದ ಸಂಜು ಪಾಟೀಲ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.